ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಾಜನಂದಿನಿ ಕನ್ನಡ ವ್ಲಾಗ್ಸ್. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ 6 ಗಂಟೆಗೆ ಎದ್ದು ವಾಂಗಿ ಬಾತ್ ಗೊಜ್ಜು ಮಾಡ್ತಾಯಿದ್ದೀನಿ. ಇವತ್ತು ಟಿಫನು ಇಡ್ಲಿ ಮತ್ತು ಚಟ್ನಿ. ಮಕ್ಕಳು ಬ್ರೇಕ್ಫಾಸ್ಟ್ ಮಾತ್ರ ಇಡ್ಲಿ ಚಟ್ನಿ ತೊಗೊಂಡೋಗ್ತಾರೆ, ಮಧ್ಯಾಹ್ನಕ್ಕೆ ವಾಂಗಿ ಬಾತ್ ತೊಗೊಂಡೋಗ್ತಾರೆ. ಹಾಗಾಗಿ ವಾಂಗಿ ಬಾತ್ ಗೊಜ್ಜು ಮಾಡ್ತಾಯಿದ್ದೀನಿ. ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು, ಅವ್ರು ಹೋದ್ಮೇಲೆ ಅಡುಗೆ ಮನೆಯೆಲ್ಲ ತುಂಬ ಮೆಸ್ಸಪ್ ಆಗಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳನ್ನೆಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ದೇವ್ರ ಮನೆಯಲ್ಲಿ ಗುರುವಾರದ ಹೂವನ್ನೆಲ್ಲ ತೆಗೆದು ದೇವ್ರ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ದೇವ್ರ ದೀಪ ಹಚ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸಿ ಟಿಫನ್ ಎಲ್ಲ ಮಾಡಿಕೊಂಡು ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ಚಿಕ್ಕಪೇಟೆಗೆ ಹೋಗಿ ಬರೋಣ ಅಂತ. ಹಾಗಾಗಿ ಚಿಕ್ಕಪೇಟೆಗೆ ಹೊರಟಿದ್ದೀನಿ. ನಾವು ಚಿಕ್ಕಪೇಟೆಗೆ ಮೆಟ್ರೋದಲ್ಲೇ ಹೋಗೋದು, ನಮ್ಮ ಮನೆಗೆ ಹತ್ರನೂ ಇದೆ, ಹೋಗೋದಕ್ಕೂ ಈಸಿ ಆಗುತ್ತೆ ಅಂತ. ನಾನು ನಮ್ಮ ಮನೆ ಹತ್ರ ಹತ್ಕೋತೀನಿ, ಅವಳು ಅವಳ ಮನೆ ಹತ್ರ ಎತ್ಕೊಂಡು ಇಬ್ಬರು ಜಾಯ್ನ್ ಆಗಿ ಚಿಕ್ಕಪೇಟೆಗೆ ಹೋಗ್ತೀವಿ. ಫಸ್ಟು ನಾವು ರಾಜ ಮಾರ್ಕೆಟ್ಗೆ ಹೋದ್ವಿ. ನನ್ನ ಫ್ರೆಂಡ್ ಮಗಳಿಗೆ ಗೌನ್ ಹೊಲಿಸೋದ್ರಿಂದ ಬಾರ್ಡ್ರ್ಗಳು ನೋಡ್ತಾ ಇದ್ವಿ, ಅಲ್ಲೆಲ್ಲ ಬಾರ್ಡ್ರ್ ತೊಗೊಂಡು ಹೊರಟ್ವಿ. ಗೌನ್ಗಾಗಲಿ, ಸ್ಯಾರಿಗಾಗಲಿ, ಫ್ರ್ಯಾಕ್ಗಾಗಲಿ ಬಾರ್ಡ್ರ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ. ಒಂದೊಂದು ಡಿಸೈನ್ಗೆ ಒಂದೊಂದು ರೇಟ್ ಇರುತ್ತೆ. ಇಲ್ಲೆಲ್ಲ ಪರ್ಚೇಸ್ ಮಾಡಿ ಹೋಲ್ಸೇಲ್ ಬಳೆ ಶಾಪ್ಗೆ ಹೋದ್ವಿ. ತುಂಬ ಡಿಸೈನ್ಸ್ಗಳು ಬಂದಿತ್ತು ಬಳೆಗಳಲ್ಲಿ. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾರೋದ್ರಿಂದ ತುಂಬ ಲೋಡ್ಗಳಾಕಿದ್ರು. ಬಳೆಗಳೆಲ್ಲ ತುಂಬ ವೆರೈಟಿಲಿ ಡಿಸೈನ್ಗಳಾಕಿದ್ರು, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಒಂದೊಂದಕ್ಕೆ ಒಂದೊಂದು ರೇಟ್ ಇರುತ್ತೆ, ನಮ್ಗೆ ಯಾವುದು ಇಷ್ಟನೋ ಅದು ತೊಗೋಬೇಕು. ಈ ಹೋಲ್ಸೇಲ್ ಅಂಗಡಿದು ಏನಾದರೂ ನಿಮ್ಗೆ ಅಡ್ರೆಸ್ ಬೇಕಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ.
ರಾಜ ಮಾರ್ಕೆಟಲ್ಲೆಲ್ಲ ಪರ್ಚೇಸ್ ಮುಗಿಸ್ಕೊಂಡು ಸ್ಯಾರಿ ಅಂಗಡಿಗೆ ಬಂದ್ವಿ. ನನ್ನ ಫ್ರೆಂಡು ಗಿಫ್ಟ್ ಪರ್ಚೇಸಿಂಗ್ಗೆ ಒಂದು 10 ಸೀರೆ ತೊಗೋಬೇಕಾಯಿತು. ಹಾಗಾಗಿ ಸಿಂಪಲಾಗಿರೋ ಸ್ಯಾರಿಗಳು ನೋಡ್ತಾ ಇದ್ಲು. ತುಂಬ ಸ್ಯಾರಿಗಳಾಕಿದ್ರು. ಅಂಗಡಿ ತುಂಬ ಸ್ಯಾರಿಗಳೇ ಇದೆ ನೋಡಿ. ಹಬ್ಬ ಬರ್ತಾರೋದ್ರಿಂದ ತುಂಬ ಎಲ್ಲ ಕಡೆಯೂ ಲೋಡ್ಗಳು ಹಾಕಿದ್ದಾರೆ, ತುಂಬ ಚೆನ್ನಾಗಿ ಹಾಕಿದ್ದಾರೆ. ಅಲ್ಲಿಂದ ನಾವು ಬರೋಷ್ಟೊತ್ತಿಗೆ ಸಾಯಂಕಾಲನೇ ಆಗೋಗಿತ್ತು. ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.